ಇನ್ನು ಕರ್ನಾಟಕ ಚುನಾವಣೆಯಲ್ಲಿ ಉತ್ತಮ ಅಭ್ಯರ್ಥಿಗಳಿಗೆ ವೋಟ್ ಹಾಕಿ ಅಂತ ಸದ್ಗುರು ಅವರು ಮನವಿಯನ್ನ ಮಾಡಿದ್ದಾರೆ. ವಿಧಾನಸಭೆಯಲ್ಲಿ ಕರ್ನಾಟಕದ ಜನರನ್ನ ಪ್ರತಿನಿಧಿಸಲು ಸ್ಪರ್ಧಿಸುತ್ತಿರುವಂತ ಎಲ್ಲಾ ಅಭ್ಯರ್ಥಿಗಳಿಗೂ ಕೂಡ ನಮಸ್ಕಾರಗಳು. ನಿಮ್ಮೆಲ್ಲರಿಗೂ ಕೂಡ ನಮ್ಮ ಮನವಿ ಏನಂತಂದ್ರೆ ಕರ್ನಾಟಕ ಆಗಿ ನಿಮ್ಮ ಬೇರೆ ಯಾವುದೇ ಯೋಜನೆಗಳು ಇದ್ದರೂ ಕೂಡ ಕನ್ನಡ ನಾಡಿನ ಮಣ್ಣು ಉಳಿಸುವುದು ನಿಮ್ಮ ಮೂಲಭೂತ ಧ್ಯೇಯವಾಗಿರಬೇಕು. ಇದು ಕರ್ನಾಟಕದ ರೈತರ ಏಕೈಕ ಬೇಡಿಕೆ. ಕನ್ನಡ ನಾಡಿನ ಮಣ್ಣನ್ನ ಫಲವತ್ತಾಗಿಸಬೇಕು. ರೈತರ ಮತ್ತು ರಾಜ್ಯದ ಸಮೃದ್ಧಿಗೆ ಇದೊಂದೇ ಮಾರ್ಗ ಅಂತ ಟ್ವೀಟ್ ಮಾಡಿದ್ದಾರೆ ಸದ್ಗುರು. ಸದ್ಗುರು ಅವರು ಟ್ವೀಟ್ ಮಾಡಿದ್ದಾರೆ, ಅಭ್ಯರ್ಥಿಗಳೆಲ್ಲರಿಗೂ ಕೂಡ ನಮಸ್ಕಾರ ಹೇಳಿದ್ದಾರೆ. ಇನ್ನು ಮತ್ತು ರೈತ ಮತ್ತು ರಾಜ್ಯದ ಸಮೃದ್ಧಿಗೆ ಏನು ಅಭಿವೃದ್ಧಿ ಮಾಡಬೇಕು ಅನ್ನುವಂತ ವಿಚಾರವನ್ನ ಟ್ವೀಟ್ ಮುಖಾಂತರ ಮನವಿಯನ್ನ ಮಾಡಿದ್ದಾರೆ.